हेलो बिजी पीपल वेलकम टू माय चैनल हैप्पी यू कन्नड इवत्तिन वीडियो नान निम्गे बोंबटादंत अंबडे उप्पिनकाई अथवा अमटे काय उप्पिनकायन्न दिढीरागी माडोदु हेगे अंत तोरिसिकोड्ता इद्देने ई वीडियोद कळसि सौभाग्य भट अवरु माडिदंत रेसिपियन्न नमगे कळिसिकोट्टिद्दारे। मोदलिगे नमगे इल्लि हदवागि बलितंत 40-45 अमटे काय्गळु बेकु। ತುಂಬಾ ಇವಾಗ ಸೀಸನಲ್ಲಿ ಸಿಗ್ತಾ ಇದೆ, ಇದನ್ನು ನಾವು ಬೆಸ್ಟಾಗಿ ಯೂಸ್ ಮಾಡಿಕೊಂಡು ವರ್ಷ ಇಡೀ ಯೂಸ್ ಮಾಡ್ಬೋದು। ಇವಾಗ ಈ ಅಮಟೆಕಾಯಿಗಳನ್ನು ಒಂದೊಂದಾಗಿ ಈ ಥರ ಕಲ್ಲಲ್ಲಿ ಜಜ್ಜಿ ಸೌಭಾಗ್ಯ ಭಟ್ ಅವರು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದಾರೆ। ಈ ಥರ ಸುಮಾರು 45 ಅಮಟೆಕಾಯಿ ಅಥವಾ ನಾವು ಕರಾವಳಿಯಲ್ಲಿ ಕರೆಯುವ ಹಾಗೆ ಅಂಬಡೆ ಇದನ್ನು ಜಜ್ಜಿ ಕಲ್ಲಲ್ಲಿ ಇಟ್ಕೊಳ್ಬೇಕು। ತುಂಬಾ ಟೇಸ್ಟಿಯಾಗಿರ್ತದೆ ಕರಾವಳಿ ಕಡೆ ಗಂಜಿ ಜೊತೆಗೆ, ಅನ್ನದ ಜೊತೆಗೆ ಅಥವಾ ಫಂಕ್ಷನ್ಗಳಲ್ಲಿ ಊಟಕ್ಕೆ ಬಾಳೆಎಲೆ ತುದಿಯಲ್ಲಿ ಇದನ್ನು ಬಳಸಲಾಗ್ತದೆ। ತುಂಬಾ ಟೇಸ್ಟಿಯಾಗಿರ್ತದೆ ಖಂಡಿತ। ಇವಾಗ ಸೀಸನ್ ನಡೀತಾ ಇರುವಾಗ ನಾವು ಇದರ ಮ್ಯಾಕ್ಸಿಮಮ್ ಬೆನಿಫಿಟನ್ನು ತಗೊಳ್ಬೋದು। ನಿಮ್ಮ ಫೇವರೇಟ್ ಉಪ್ಪಿನಕಾಯಿ ಯಾವುದು ಅದನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಬರೀಲಿ, ಮರಿಬೇಡಿ। ಈ ಥರ ಕ್ರಶ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದಕ್ಕೆ ಉಪ್ಪು ಖಾರ ಚೆನ್ನಾಗಿ ಅಂಟಿಕೊಂಡು ತುಂಬಾ ಟೇಸ್ಟಿಯಾಗಿ ಪ್ರತಿಯೊಂದು ಕಾಯಿಯಲ್ಲಿ ಕೂಡ ಪ್ರತಿಯೊಂದರ ಗೊರಟಿನಲ್ಲಿ ಕೂಡ ನಮಗೆ ಎಲ್ಲ ಮಸಾಲೆ ಉಪ್ಪು ಹದವಾಗಿ ಸೇರಿಕೊಂಡು ತುಂಬಾ ರುಚಿಕರವಾಗಿರ್ತದೆ। ಸೊ ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್। ಇದನ್ನು ಚೂರಿಯಲ್ಲಿ ಅಥವಾ ಕತ್ತಿಯಲ್ಲಿ ಪೀಸ್ ಮಾಡ್ಕೊಳ್ಬೋದಾ ಅಂತ ಕೆಲವರು ಕೇಳ್ತಾರೆ, ಖಂಡಿತ ಇಲ್ಲ। ಈ ಥರ ಕಲ್ಲಲ್ಲಿ ಜಜ್ಜಿಕೊಂಡ್ರೇ ಇದಕ್ಕೆ ತುಂಬಾ ಟೇಸ್ಟ್ ಸಿಗುವಂಥದ್ದು। ನಿಜವಾಗಿ ಅಮಟೆಕಾಯಿ ಅನ್ನೋದು ಒಂದು ಹುಳಿಯಾದಂತಹ ಕಾಯಿ, ಸೊ ಇದು ಉಪ್ಪಿನಕಾಯಿ ಮಾಡಲಿಕ್ಕೆ ಬಹಳ ಸೂಕ್ತ, ಹಾಗೂ ಇದರಲ್ಲಿ ಬಹಳಷ್ಟು ಪೌಷ್ಟಿಕಾಂಶಗಳು ಕೂಡ ಇದ್ದಾವೆ। ಇದನ್ನು ಮುಳುಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು। ಕಾಯಿಗಳೆಲ್ಲ ಚೆನ್ನಾಗಿ ಬೆಂದು ಈ ಥರ ಮೇಲುಗಡೆ ನೊರೆ ಥರ ಬರ್ತದೆ, ಅದರ ಒಗರು ಬಿಟ್ಕೊಳ್ತಾ ಬರ್ತದೆ। ಚೆನ್ನಾಗಿ ಇದನ್ನು ಕಾಯಿಸಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು। ಇಲ್ಲಿ ಸೌಭಾಗ್ಯ ಭಟ್ ಅವರು ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕಿಕೊಂಡಿದ್ದಾರೆ। ಚೆನ್ನಾಗಿ ಇದನ್ನು ಕುದಿಸಬೇಕು, ನೀರು ಸ್ವಲ್ಪ ಆವಿ ಹಾಕಬೇಕು। ಎಲ್ಲ ಕಾಯಿಗಳಿಗೂ ಈಕ್ವಲಾಗಿ ಉಪ್ಪು ಹೀರಿಕೊಂಡ ನಂತರ ಒಲೆಯನ್ನು ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡಬೇಕು। ಕೇವಲ ಬೆಂದ ಕಾಯಿಗಳನ್ನು ಮಾತ್ರ ಸೋಸಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು, ಇದರ ನೀರನ್ನು ಇನ್ಯಾವುದಕ್ಕೂ ಬಳಸಲಿಕ್ಕೆ ಆಗೋದಿಲ್ಲ, ಇದನ್ನು ಚೆಲ್ಲಬೇಕು। ಹೀಗೆ ಕುದ್ದಂತಹ ಅಮಟೆಕಾಯಿ ತುಂಬಾ ಟೇಸ್ಟಿಯಾಗಿರ್ತದೆ। ಇದಕ್ಕೆ ನಾವು ಕೆಲವೊಂದು ಮಸಾಲೆ ವಸ್ತುಗಳನ್ನು ಹುರಿದುಕೊಂಡು ಸೇರಿಸಬೇಕಿದೆ। ಮೊದಲಿಗೆ ಇದರಲ್ಲಿರುವ ನೀರನ್ನು ಸಂಪೂರ್ಣವಾಗಿ ಈ ಥರ ಶೋಧಿಸ್ಕೊಳ್ಬೇಕು, ತೆಗೆದು ಖಾಲಿ ಅಮಟೆಕಾಯಿಗಳನ್ನು ಮಾತ್ರ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಬೇಕು। ಇಲ್ಲಿ ಸುಮಾರು 45 ಅಮಟೆಕಾಯಿಗಳನ್ನು ಯೂಸ್ ಮಾಡಿಕೊಂಡಿದ್ದಾರೆ। ಇದಕ್ಕೆ ಎಷ್ಟು ಮಸಾಲೆಗಳ ಪ್ರಮಾಣ ಬೇಕು ಅನ್ನೋದನ್ನು ಮುಂದೆ ತಿಳಿಸ್ತೇನೆ। ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬೆಂದು ತಯಾರಾಗಿದೆ ಈ ಅಮಟೆಕಾಯಿಗಳು, ತುಂಬಾ ಟೇಸ್ಟಿಯಾಗಿತ್ತು। ನನಗೂ ಒಂದು ಬಾಟಲ್ ಉಪ್ಪಿನಕಾಯಿ ಅವರು ಕೊಟ್ಟಿದ್ದರು, ತುಂಬಾ ಟೇಸ್ಟಿಯಾಗಿತ್ತು, ಗಂಜಿ ಹೊತ್ತಿಗಂತೂ ತುಂಬಾ ಸಖತ್ತಾಗಿತ್ತು। ಇದಕ್ಕೆ ನಾವೊಂದು ಮಸಾಲೆನ ತಯಾರು ಮಾಡಬೇಕಾಗಿದೆ। ಸುಮಾರು 6 ಚಮಚ ಸಾಸಿವೆಯನ್ನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಹಾಗೂ ಅದರ ಮೇಲಿಂದ 1 ಚಮಚದಷ್ಟು ಮೆಂತ್ಯ ಕಾಳುಗಳನ್ನು ಹಾಕಿ ಕೂಡ ಚೆನ್ನಾಗಿ ಇಲ್ಲಿ ಹುರಿತಾ ಇದ್ದಾರೆ। ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ಬೇಕು, ಇಂಗು ಸುಮಾರು 1/2 ಚಮಚದಷ್ಟು। ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಯಾವುದೇ ಎಣ್ಣೆನ ಹಾಕಿಕೊಳ್ಬೇಕಾದ ಅಗತ್ಯ ಇಲ್ಲ। ಈ ಇಂಗನ್ನು ಸೇರಿಸೋದ್ರಿಂದ ನಮ್ಮ ಉಪ್ಪಿನಕಾಯಿಗೆ ಒಂದು ವಿಶಿಷ್ಟವಾದ ರುಚಿ ಸಿಗ್ತದೆ। ಇದನ್ನು ಸಿಮ್ಮಲ್ಲೇ ರೋಸ್ಟ್ ಮಾಡುವಂಥದ್ದು। ಈಗ ಸುಮಾರು ನಾವು 40-45 ಅಮಟೆಕಾಯಿಯನ್ನು ತಗೊಂಡಿದ್ದದಲ್ವ, ಅದಕ್ಕೆ ಸರಿಯಾಗಿ 40 ಬ್ಯಾಡಗಿ ಮೆಣಸನ್ನು ಇಲ್ಲಿ ತಗೊಂಡಿರುವಂಥದ್ದು। ಇದನ್ನು ಕೂಡ ತೊಟ್ಟು ತೆಗೆದು ಡ್ರೈ ರೋಸ್ಟ್ ಮಾಡಲಿಕ್ಕೆ ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಮೇಲಿಂದ 1 ಸ್ಪೂನು ಅರಶಿನವನ್ನು ಹಾಕಿ ಚೆನ್ನಾಗಿ ನುಣ್ಣನೆಯ ಪೌಡರ್ ಮಾಡಿ ಇಟ್ಕೊಳ್ಬೇಕು। ಈ ಮಸಾಲೆ ವಸ್ತುಗಳು ಕಂಪ್ಲೀಟ್ಲಿ ತಣ್ದಿರಬೇಕು, ಹಾಗೂ ಮಿಕ್ಸಿಯ ಜಾರ್ ಕೂಡ ನೀರಿಲ್ಲದೆ ತೇವಾಂಶವಿಲ್ಲದೆ ಡ್ರೈ ಆಗಿರಬೇಕು, ಹಾಗಿದ್ದಲ್ಲಿ ಮಾತ್ರ ನಮ್ಮ ಉಪ್ಪಿನಕಾಯಿ ಬಾಳಿಕೆ ಬರ್ತದೆ। ಸೊ ತಣ್ಣಗಾದ ಮಸಾಲೆ ವಸ್ತುಗಳನ್ನು ಈ ಥರ ಪೌಡರ್ ಮಾಡಿ ಇಟ್ಕೊಳ್ಬೇಕು। ಇವಾಗ ನಾವು 1 ಲೀಟ್ರ್ ನೀರಿಗೆ ಸುಮಾರು 750 ಗ್ರಾಮು ಕಲ್ಲುಪ್ಪನ್ನು ಹಾಕಿ ತುಂಬಾ ಕುದಿಸಿ ಆಮೇಲೆ ಅದರ ಮೇಲ್ಗಡೆಯಲ್ಲಿ ಬಿಳಿ ಬಣ್ಣದ ಲೇಯರ್ ತೇರಲಿಕ್ಕೆ ಶುರುವಾಗುವಾಗ ನೀರನ್ನು ತೆಗೆದು ಶೇಖರ ಮಾಡಿಟ್ಕೊಳ್ಬೇಕು। ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಅದು ಕಾನ್ಸಂಟ್ರೇಟೆಡ್ ಬ್ರೈಲರ್
ವಾಟರ್ ಆಗ್ತದೆ. ಅದನ್ನು ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ಬಳಸ್ತೇವೆ. ಅದನ್ನು ಮಸಾಲೆಯ ಪೌಡರ್ ಜೊತೆಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ನೀರು ಮಾಡಿಕೊಂಡು ಮಸಾಲೆಯನ್ನು ಕಲಸಿಕೊಂಡು ಆ ಉಪ್ಪು ನೀರಲ್ಲಿ ನಂತರ ಈ ಎಲ್ಲ ಅಮಟೆಕಾಯಿಗಳು ಬೆಂದವನ್ನು ಇದಕ್ಕೆ ಹಾಕಿಕೊಂಡು ಕೈಯಿಂದಲೇ ಬೆರೆಸಬೇಕು. ಹಾಗೂ ಇದನ್ನು ಒಂದು ಡ್ರೈ ಆದಂತಹ ಗ್ಲಾಸ್ ಜಾಡಿಗೆ ತುಂಬಿಸಿಡಬೇಕು. ಈ ಥರ ಮಾಡಿದಲ್ಲಿ ಅಮಟೆಕಾಯಿ ಉಪ್ಪಿನಕಾಯಿ ದೀರ್ಘಕಾಲ ಬಾಳಿಕೆ ಬರ್ತದೆ. ಆದಷ್ಟು ನಾವು ಬಳಸೋ ಪಾತ್ರೆಗಳು ತೇವಾಂಶ ಇಲ್ಲದಾಗಿರಬೇಕು, ಹಾಗೂ ಕೈ ಕೂಡ ಒದ್ದೆ ಇರಬಾರದು. ಈ ಥರ ನೀವು ಕೂಡ ಅಮಟೆಕಾಯಿ ಉಪ್ಪಿನಕಾಯನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಧನ್ಯವಾದಗಳು.